ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೃಪಾಗೌಡ ಕುಕ್ಕಿಂಗ್ ವರ್ಲ್ಡ್. ನಾನು ಇವತ್ತು ತೋರಿಸ್ತಿರುವಂಥ ರೆಸಿಪಿ ಬಂದು ಹೆಸರು ಬೇಳೆ ಪಾಯಸ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಬೌಲಷ್ಟು ಹೆಸರು ಬೇಳೆನ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೆಸರು ಬೇಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ನಾನು ಕುಕ್ಕರಿಗೆ ಹಾಕಿ ನೀರಾಕಿ ನಾನು 2 whistles ಬರೆಸ್ಕೋತಾ ಇದ್ದೀನಿ. 2 whistles ಬರೆಸೋದಕ್ಕೆ ಬಿಡಿ, ಅದು 2 whistles ಬಂದಾದಮೇಲೆ ಅದನ್ನು ಪ್ರೆಷರ್ ಔಟ್ ಆಗೋದಕ್ಕೆ ಬಿಡಿ. ಪ್ರೆಷರ್ ಔಟ್ ಆದಮೇಲೆ ನಾನು ಇಲ್ಲಿ ಕಾಯಾಲು ಮಾಡ್ಕೋತಾ ಇದ್ದೀನಿ. ಕಾಯಾಲಿಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಕಾಲಷ್ಟು ತುರಿದಿರೋ ಅಂಥ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದರ ನೆಕ್ಸ್ಟು ನಾನು ಇಲ್ಲಿ ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ನೆಕ್ಸ್ಟು ನೀರು ಹಾಕಿ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ನಾನು ವೆಸಲಿಗೆ 1.5 hs ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನೇ ನೀಟಾಗಿ ಕರಗಬೇಕು. ಬೆಲ್ಲನೇ ನೀಟಾಗಿ ಕರಗಾದ್ಮೇಲೆ ಅದನ್ನು ಕೂಡ ನೀಟಾಗಿ ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಕಸ ಇದ್ರೂ ನೀಟಾಗಿ ನೀವು ತೆಗೆಯ್ಬೋದು. ಸೋಸ್ಕೊಂಡಿರೋಂಥ ಬೆಲ್ಲ ಪಾಕನೂ ನಾನು ಹಾಕ್ಕೊಂಡಿದ್ದೀನಿ. ಅದರ ನೆಕ್ಸ್ಟು ರುಬ್ಬಿರೋ ಅಂಥ ಕಾಯಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟು ಹೆಸರು ಬೇಳೆ ನಾನು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ನೀಟಾಗಿ 10 to 15 minutes ನೀಟಾಗಿ ಬೇಯೋದಕ್ಕೆ ಬಿಡಿ. ಅದು ಸ್ವಲ್ಪ ನಿಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಈ ರೀತಿ ಕನ್ಸಿಸ್ಟೆನ್ಸಿ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಒನ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. Thank you for watching my videos. For more videos, subscribe my channel. Click on the bell icon to get the notification of my new videos. Share with your family and support me in future. Stay tuned for the next interesting videos.